ಒಂದು ಹೆಚ್ಚಿಗೆ ಇಡುತ್ತೀನಿ. ಲಲಿತಾ ಸಿದ್ದಬಸವಯ್ಯ. ಸಾರಾಂಶ: ವಯೋವೃದ್ಧ ತಂದೆ ತಾಯಿಯರನ್ನು ಮಕ್ಕಳು ಜವಾಬ್ದಾರಿ ನಿಭಾಯಿಸುವ ನೆಪದಲ್ಲಿ ಹಂಚಿಕೊಂಡು ಹಿರಿಯ ಜೀವಗಳ ತಳ್ಳಣೆಗಳನ್ನು ಅಲಕ್ಷಿಸುವಷ್ಟು ವ್ಯಾವಹಾರಿಕವಾಗಿದೆ. ಇಂದಿನ ಕೃತಕ ಜೀವನದಲ್ಲಿ ಮೌಲ್ಯಗಳು ನಾಶವಾಗಿದೆ. ಮಮತೆಯಿಂದ ಸಾಕಿ ಬೆಳೆಸಿದ ಹೆತ್ತವರನ್ನು ತಾತ್ಸರದಿಂದ ಕಾಣುವ ಮನೋಭಾವವೆಂದು ಎಲ್ಲೆಲ್ಲೂ ಸಾಮಾನ್ಯವಾಗಿರುವುದು ಆತಂಕಕಾರಿ ಬೆಳವಣಿಗೆಯಾಗಿದೆ. ಬೇರ್ಪಟ್ಟಿರುವ ಕಾರಣಕ್ಕೆ ಪರಸ್ಪರ ತಳಮಳ ವ್ಯಕ್ತಪಡಿಸುವ ಹಿರಿಯ ಜೀವಗಳೆರಡರ ತುಯಿದಾಟವನ್ನು ಚಿತ್ರಿಸುವ ಪ್ರಸ್ತುತ ಕವಿತೆಯು ನಾವು ಕಳೆದುಕೊಳ್ಳುತ್ತಿರುವ ಮಾನವೀಯ ಮೌಲ್ಯಗಳಿಗೆ ಹಿಡಿದ ಕನ್ನಡಿಯಾಗಿದೆ. ಮುದುಕಿಗೆ ದೂರದ ಊರಿನಲ್ಲಿರುವ ಗಂಡನೊಂದಿಗೆ ಮಾತನಾಡಬೇಕು. ಫೋನು ಜುಣುಗುಡುತ್ತಿದ್ದರೆ ಅದನ್ನು ಎತ್ತಿಕೊಳ್ಳಲೋ ಬೇಡವೋ, ಸೊಸೆ ಏನೆನ್ನುವಳೋ, ಮಗ ಎಷ್ಟು ಸಲಮ್ಮ ಹೇಳುವುದು ನಿನಗೆ ಎಂದು ಗದರಬಹುದು ಎನ್ನುವ ಭಯ ಮುದುಕಿಯದು. ಫೋನು ಇಟ್ಟಿರುವ ಮನೆಯವರೆಗೂ ಬರುತ್ತಾಳೆ. ಒಂದು ಸಲ ಸೊಸೆ ಏನೆನ್ನುವಳೋ ಎಂದು ಕಿಚನ್ನಿನ ಕಡೆಗೆ ನೋಡುತ್ತಾಳೆ. ಇನ್ನೊಂದು ಸಾರಿ ಸ್ಟಡಿ ರೂಮಿನೆಡೆಗೆ ನೋಡುತ್ತಾಳೆ. ಫೋನು ಜುಣುಗುಡುವುದು ನಿಲ್ಲುತ್ತದೆಯೋ ಎನ್ನುವ ಭಯ. ಯಾರಾದರೂ ಬಂದು ಫೋನನ್ನು ಎತ್ತಬಾರದೆ ಆ ಕಡೆ ಮುದುಕನಿರಬಹುದು ಎಂದು ಮುದುಕಿಯ ಜೀವ ಎಳೆಯುತ್ತಿದೆ. ಇಲ್ಲಿನ ಮುದುಕಿ ಹಿರಿಯ ಮಗನ ಜೊತೆಗಿದ್ದಾಳೆ. ಕಿರಿಯ ಮಗನ ಜೊತೆಗಿದ್ದ ಮುದುಕನ ಹತ್ತಿರ ಮಾತನಾಡಬೇಕೆಂಬ ಚಡಪಡಿಕೆ ಮುದುಕಿಯದು. ಅಸ್ಸಾಂನಲ್ಲಿದ್ದ ಮುದುಕನಿಗೂ ಹಾಗೆಯೇ. ಮುದುಕಿ ಇದ್ದ ಸ್ಥಳ ಕರ್ನಾಟಕ. ಭಾಷೆ ಕನ್ನಡವಾದ ಕಾರಣ ಸೊಸೆ ಹೊರಗೆ ಹೋದಾಗ ಹೊರಗಿನವರೊಂದಿಗೆ ಮಾತನಾಡಿ ಬಾಯತುರಿಕೆಯನ್ನು ತೀರಿಸಿಕೊಳ್ಳುತ್ತಾಳೆ. ಆದರೆ ಮುದುಕನಿರುವುದು ದೂರದ ಅಸ್ಸಾಮಿನಲ್ಲಿ. ಮುದುಕನಿಗೆ ಅಲ್ಲಿನ ಭಾಷೆ ಸ್ವಲ್ಪವೂ ಬರುವುದಿಲ್ಲ. ಕಿರಿಯ ಮಗ ಮತ್ತವನ ಹೆಂಡತಿ ಬೆಳಗ್ಗೆ 9 ಕೆಲಸಕ್ಕೆ ಹೋದರೆ ಬರುವುದು ಹೊತ್ತು ಕಳೆದ ಮೇಲೆ. ಹಾಗಾಗಿ ಅಸ್ಸಾಮಿನ ಭಾಷೆ ಬಾರದ ಅವನಿಗೆ ಮಾತನಾಡಲು ಯಾರೂ ಇಲ್ಲ. ಮುದುಕಿಗೆ ಫೋನ್ ಮಾಡಿದಾಗಲೆಲ್ಲ ಮಾತೇ ಮರೆತು ಹೋಗಿದೆ ಕಣೆ, ಮಾತಾಡು ಮಾತಾಡು, ಮಾತಾಡುತ್ತಿರು, ಮಾತು ನಿಲ್ಲಿಸಬೇಡ ಎಂದು ಗೋಗರೆಯುತ್ತಾನೆ. ಆತ ಫೋನು ಗೂಡನ್ನೇ ತಬ್ಬಿಕೊಂಡಿರುವುದನ್ನು ನೆನೆದು ಮುದುಕಿಗೆ ಕಣ್ಣೀರು ಬಂದರೂ ಮುದುಕನಿಗೆ ತಿಳಿದರೆ ಕರಗಬಹುದೆಂದು ಆತಂಕದಿಂದ ನಿಟ್ಟುಸಿರು ಸೋರದ ಹಾಗೆ ಕಣ್ಣೀರು ಸುರಿಸುತ್ತಾಳೆ. ಮುದುಕಿ ಮುದುಕನ ಜೊತೆ ಮಾತನಾಡುವಾಗ ಅವನ ಭಾವನೆಗೆ ಸ್ಪಂದಿಸಿ ಅಳುವಾಗ ಮಗನಿಗೆ ಕೇಳಿಸಿದರೆ ಸುಮ್ಮನಿರಮ್ಮ, ಈಗ ಅಳುವಂಥದ್ದೇನಾಗಿದೆಯಮ್ಮ ನಿನಗೆ ಎಂದು ಗದರಬಹುದೆನ್ನುವ ಆತಂಕ ಮುದುಕಿಗಿದೆ. ಫೋನು ನಿಂತು ಬಿಡಬಹುದೆನ್ನುವ ತಳಮಳ ಅವಳಿಗಿದೆ. ಅದು ರಿಂಗಿಣಿಸುತ್ತಾ ಇರುವ ಹಾಗೆಯೇ ಫೋನು ಎತ್ತಲು ಮೊಮ್ಮಗಳನ್ನು ಕರೆಯಲು ಹೋಗುತ್ತಾಳೆ. ಮಹಡಿ ಹತ್ತಿ ಮೊಮ್ಮಗಳನ್ನು ಕರೆದರೆ ಅವಳು ಕಂಪ್ಯೂಟರಿನ ಮೇಲೆ ಮೂಜಗವನ್ನೇ ಆವಾಹಿಸಿ ಕುಳಿತಿದ್ದಾಳೆ. ಚಿಟುಗುಡುತ್ತಲೆ ಅಟ್ಟವಿಳಿದು ಬಂದು ದಡ್ಡನೆ ಫೋನ್ ಎತ್ತಿ ರಾಂಗ್ ನಂಬರ್ ಎನ್ನುತ್ತಾಳೆ. ಅದು ಮುದುಕಿಗೆ ಅನುಮಾನ ತಂದಿತು. ಮೊಮ್ಮಗಳ ಆತುರಕ್ಕೆ ಮುದುಕಿ ಈ ಹುಡುಗಿ ಸರಿಯಾಗಿ ಕೇಳಿಸಿಕೊಂಡಳು. ಗಡಿಬಿಡಿಯಲ್ಲಿ ಬಿಡುಗಡೆಗೆ ಆ ತೊರೆದು ರೈಟನ್ನೇ ರಾಂಗ್ ಎಂದಳು ಎಂದುಕೊಂಡಳು. ಬಚ್ಚಲಿಗೆ ಹೋಗಿ ನಿಮಿಷ ನಿಂತಿದ್ದು ಮತ್ತೆ ಫೋನ್ ಬರಬಹುದೆಂದು ಫೋನಿನ ಬಳಿಗೆ ಬರುತ್ತಾಳೆ. ಮುದುಕನಿಂದ ಕರೆ ಬಂದ ಸಮಯದಲ್ಲಿ ಮಗನ ಕಾರು, ಮೊಮ್ಮಗಳ ಸ್ಕೂಟಿ, ಮೊಮ್ಮಗ ಸ್ಕೂಲಿನ ವ್ಯಾನು ಬಂದಿರುತ್ತದೆ. ಇನ್ನಿರುವ ಅಡ್ಡಿಯೆಂದರೆ ಸೊಸೆ. ಸೊಸೆ ಹೊರಗೆ ಕೆಲಸಕ್ಕೆ ಹೋದರೆ ತನಗೆ ಮುದುಕನ ಜೊತೆಯಲ್ಲಿ ಫೋನಿನಲ್ಲಿ ಮಾತನಾಡಬಹುದು ಎಂದು ಮುದುಕಿ ಅಂದುಕೊಳ್ಳುತ್ತಾಳೆ. ಆ ಕಾರಣಕ್ಕಾಗಿ ಮುದುಕಿ ಗುಟ್ಟೆ ಮಲ್ಲಪ್ಪನನ್ನು ಪ್ರಾರ್ಥಿಸಿ ಹರಕೆ ಹೊತ್ತಳು. ಸೊಸೆಯೊಬ್ಬಳಿಗೆ ಈ ಹೊತ್ತು ದೇವರೇ ಹೊರಗಿನ ಕೆಲಸ ಸಮ್ಮಿಲಿಸಲಿ, ಒಂದುಗೂಡಲಿ. ಗುಟ್ಟೆ ಮಲ್ಲಪ್ಪನ ಗಟ್ಟಿಪಾದಕ್ಕೆ ಒಂದು ಹೂವು ಹೆಚ್ಚಿಗೆ ಇಡುತ್ತೀನಿ ಎಂದು ಹರಕೆ ಹೊತ್ತಳು. ಹೀಗೆ ಒಂದು ಫೋನಿನ ಕರೆಗಾಗಿ ತಳಮಳಿಸುವ ಹಿರಿಯ ಜೀವಗಳೆರಡರ ತವಕ ತಳ್ಳಣಗಳನ್ನು ಕವಯತ್ರಿ ಹಿಡಿದಿಟ್ಟಿದ್ದಾರೆ. ನಮ್ಮನ್ನು ಪ್ರೀತಿಯಿಂದ ಪೋಷಿಸಿದ ಹಿರಿಯರನ್ನು ಅವರ ವೃದ್ಧಾಪ್ಯದಲ್ಲಿ ಆಸರೆಯಾಗದ ನಮ್ಮ ಹೊಣೆಗೇಡಿತನವನ್ನು ಕವಿತೆ ಪ್ರಶ್ನಿಸುವಂತಿದೆ. ವಿಷಾದದ ದನಿ ಎತ್ತಿದೆ ಎನ್ನಬಹುದು.